ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ನಟಿ ಅರ್ಷಿಕಾ ಪುಣಚ ಮತ್ತು ಅವರ ಮೇಲೆ ದೈಹಿಕವಾಗಿ ಅಲ್ಲೇ ಆಗಿದೆ ಜೊತೆಗೆ ಕಳ್ತನ ಮಾಡುವಂತಹ ಪ್ರಯತ್ನ ಕೂಡ ಆಗಿದೆ ಈ ಬಗ್ಗೆ ಮಾತಾಡೋದಕ್ಕೆ ಈಗ ಸ್ವತಃ ನಮ್ಮ ಜೊತೆಲಿ ಅರ್ಷಿಕಾ ಅವರಿದ್ದಾರೆ ಮಾತಾಡಿಸೋಣ ಮೇಡಮ್ ಮೊದಲೇದಾಗಿ ಅವರು ಹೇಗಿದ್ದಾರೆ ಮತ್ತೆ ಎಲ್ಲಿದ್ದಾರೆ ಭುವನರು ಕೊಡಗಲಿದ್ದಾರೆ ಸರ್ ಅವರು ರಿಕವರ್ ಆಗ್ತಾ ಇದ್ದಾರೆ ಅಂದರೆ ಗಾಯಗಳಾಗಿದೆ ತುಂಬ ಡೀಪ್ ಆಗಿತ್ತು ಅದು ಸ್ವಲ್ಪ ಇವಾಗ ಇದು ಏನ ಏನು ಹೇಳೋದು ಕಲೆ ಉಳಿದಿದೆ ರಿಕವರ್ ಆಗ್ತಾ ಇದ್ದಾರೆ ಪ್ಲೀಸ್ ಮೇಡಮ್ ಒಂದು ಆಗಿ ಪೋಸ್ಟ್ ಹಾಕಿದ್ರಿ ಅಂತ ಹೇಳಿದ್ರೆ ಊಟಕ್ಕೆ ಹೋಗಿ ಬಂದು ಬರ್ತಾರಂಥ ಸಂದರ್ಭದಲ್ಲಿ ಒಂದಿಷ್ಟು ಜನ ಅಟ್ಯಾಕ್ ಮಾಡಿದ್ರು ಒಂದಿಷ್ಟು ಕಳತನ ಮಾಡೋದಕ್ಕೂ ಪ್ರಯತ್ನ ಪಟ್ರು ಇದರ ಜೊತೆ ಗಾಯಗಳು ಕೂಡ ಆಗಿದೆ ಬೋನರ್ ಎಕ್ಸಾಕ್ಟಾಗಿ ಯಾವಾಗ ಆಯಿತು ಎಲ್ಲಾಯಿತು ಹೇಗಾಯಿತು ಆಯಿತು ಮೇಡಮ್ ಈ ಕಡೆ ಒಂದು ಸ್ವಲ್ಪ ವಿವರವಾಗಿ ಸರ್ ನಾವು ಕರಾಮ ಅಂತ ರೆಸ್ಟೋರೆಂಟಲ್ಲಿ ಊಟಕ್ಕೆ ಹೋಗಿದ್ವಿ ಊಟ ಮಾಡ್ಕೊಂಡು ಆಚೆ ಬಂದ್ವಿ ಗಾಡಿ ವ್ಯಾಲೆ ಪಾರ್ಕಿಂಗ್ ಕೊಟ್ಟಿದ್ವಿ ವ್ಯಾಲೆ ಪಾರ್ಕಿಂಗಿಂದ ಗಾಡಿ ವ್ಯಾಲೆ ವ್ಯಾಲೆ ತಂದರು ಬೋನೋರು ಗಾಡಿ ಸ್ಟಾರ್ಟ್ ಮಾಡೋದು ನಾವೆಲ್ಲ ಗಾಡಿ ಹತ್ಕೊಂಡ್ವಿ ಗಾಡಿ ಸ್ಟಾರ್ಟ್ ಮಾಡಿದ್ರು ಅಷ್ಟೇ ಅಷ್ಟೊತ್ತಿಗೆ ಒಬ್ಬ ಬಂದು ದೇಕೆ ಚಲೋ ಅಂದರು ಅಷ್ಟೊತ್ತಿಗೆ ಇವ್ರು ಹೇಳಿದ್ರು ಅಲ್ಲಪ್ಪ ನಾನು ಗಾಡಿ ತೆಗಿತೀನಿ ನೀನು ಸೈಡಿಗೆ ಬಾ ಅಂತ ಹೇಳ್ಕೊ ಅಷ್ಟೊತ್ತಿಗೆ ಆ ಜಾತೆ ಕನ್ನಡಕ್ಕೆ ಲೋಗ್ ಅಂತ ಹೇಳ್ಕೊಂಡು ರೀ ಕನ್ನಡ ಮಾತಾಡಿದ್ರೆ ಏನು ಪ್ರಾಬ್ಲಮ್ಮು ಕರ್ನಾಟಕದಲ್ಲಿ ಕನ್ನಡ ಮಾತಾಡಬಾರ್ದಾ ಅಂತ ಭುವನವ್ರು ಕೇಳೋದು ಅಷ್ಟೊತ್ತಿಗೆ ಮೈ ಮೇಲೆ ಬರ ಬರ್ತಾರೆ ಒಂದೇ ಸತಿ ಮೈ ಮೇಲೆ ಬೀಳ್ತಾರೆ ಇವ್ರಿಗೆ ಯಾವಾಗ ರಿಯಲೈಸ್ ಆಯ್ತು ಅಂದರೆ ಇವರು ಶರ್ಟ್ ಕಾಲರ್ ಹತ್ರ ಇಟ್ಕೊಂಡಿದ್ದಾರೆ ಇವರು ಜಗಳ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಇವರು ಚೈನ್ ಇಡಿಯೋಕ್ಕೆ ಟ್ರೈ ಮಾಡ್ತಿದ್ದೆ ಇವ್ರಿಗೆ ಇಲ್ಲೆಲ್ಲ ರಬ್ಬಾದಂಗೆ ಅನಿಸ್ತಿದೆ ಮೆತ್ತಿಗೆ ನನಗೆ ಈ ಥರ ಚೈನ್ ಕೊಟ್ಟರು ನೋಡಿದ್ರೆ ಚೈನ್ ಕಟ್ ಚೈನ್ ಕಟ್ಟಾಗಿ ಹೋಗಿದೆ ಕೊಟ್ಟರು ನನಗೆ ಯಾವಾಗ ಅದಾಯಿತು ನನ್ಗೆ ಗೊತ್ತಾಯ್ತು ಇವರೆಲ್ಲ ಕಳ್ತನ ಮಾಡಕ್ಕೆ ಬಂದಿರೋದು ಅಂತ ನಾನು ಬೇಗ ನನಗೆ ಗೊತ್ತಿರೋ ಇನ್ಸ್ಪೆಕ್ಟ್ರು ನಮ್ಮ ನಮ್ಮ ಇಲ್ಲಿನ ಇನ್ಸ್ಪೆಕ್ಟ್ರು ಅವ್ರಿಗೆ ಫೋನ್ ಮಾಡಿದೆ ಸರ್ ಈ ಥರ ಈ ಥರ ಇಲ್ಲಿದ್ದೀವಿ ಇಂಥ ಇಂಥ ಜಾಗದಲ್ಲಿ ಈ ಥರ ಆಗ್ತಾಯಿದೆ ಅಂತ ಅವರು ಎಲ್ಲಿ ಮೇಡಮ್ ಏನಾಗ್ತಾ ಇದೆ ಅನ್ ಅಂತ ಅನ್ನೋಷ್ಟರಲ್ಲಿ ಇವ್ರಿಗೆ ಗೊತ್ತಾಗೋಯ್ತು ಓ ಇವರು ಯಾರೋ ಅಂತ ಹೇಳ್ಕೊಟ್ಟು ಮತ್ತು ಅವರೆಲ್ಲ ಜಾಗ ಖಾಲಿ ಮಾಡ್ತಾ ಅಂದ್ರೆ ಅಂದರೆ ಗುಂಪು ಹೆಂಗಾಗ್ತಿದೆ ಅಂದರೆ ಒಂದೇ ಸತಿ ಮೂರು ಜನ ಮೂರಿಂದ ಐದು ಹತ್ತು ಇಪ್ಪತ್ತು ಮೂವತ್ತು ಹಂಗಾಗೋಯ್ತು ಗಾಡಿ ತುಂಬ ಜನನೇ ಆಮೇಲೆ ಬೇರೆ ಜನ ಬಂದು ಆಯ್ತು ಸರ್ ಹೋಗಿ ಏನಾಗಿಲ್ವಲ್ಲ ಏನಾಗಿಲ್ವಲ್ಲ ಹೊರ್ಡಿ ಹೊರ್ಡಿ ಅಂತ ಕಳಿಸ್ಬಿಟ್ರು ನಮ್ಮನ್ನು ನಾವಲ್ಲಿಂದ ಬಂದ್ಬಿಟ್ವಿ ನಾನು ಅವಾಗ ಅವರು ಅವರನ್ನು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಹೆಣ್ಮಕ್ಳಿಗೆ ಏನೋ ಹೇಳ್ತಾ ಇದ್ದಾರೆ ಅಂತ ನಾವೆಲ್ಲ ಹೆಣ್ಮಕ್ಳು ಸರ್ ಗಾಡಿಯಲ್ಲಿ ಯಾಕೆ ಹೇಳ್ತಾರೆ ಭುವನವ್ರ ಫಸ್ಟ್ ಆಫ್ ಆಲ್ ನಾವು ನಾವು ಹೆಣ್ಮಕ್ಳು ಪರವಾಗಿ ನಾವು ಇದು ಮಾಡೋದು ನಾವು ಹೆಣ್ಮಕ್ಳ ಬಗ್ಗೆ ಯಾಕೆ ಮಾತಾಡ್ತೀವಿ ನಾನು ಹೇಳಿದೆ ಸರ್ ನಾವೆಲ್ಲ ಹೆಣ್ಮಕ್ಳಿದೀವಿ ಯಾಕೆ ಮಾತಾಡ್ತಾರೆ ನೋಡಿ ಚೈನ್ ಬಂದಿರೋದು ಅವರು ಚೈನ್ ಕಟ್ಟಾಗಿದೆ ನೋಡಿ ಅಂತ ತೋರಿಸ್ದೆ ನಾನು ಅಷ್ಟೊತ್ತಿಗೆ ಇವರಿಗೆಲ್ಲ ಮಾತಾಡೋಕೆ ಏನೂ ಇರಲಿಲ್ಲ ಆಯಿತು ಸರ್ ಹೋಗಿ 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 ಅಂತ ಮೆತ್ತಿಗೆ ಸಮಾಧಾನ ಮಾಡಿ ಕಳಿಸ್ಬಿಟ್ರು ನಮ್ಮನ್ನು ಸೊ ಬೋನವ್ರು ಸ್ವಲ್ಪ ಮುಂದೆ ಬಂದು ಅಲ್ಲೊಂದು ಗಾಡಿ ಪೆಟ್ರೋಲಿಂಗ್ ಗಾಡಿ ಇತ್ತು ಪೆಟ್ರೋಲಿಂಗ್ ಗಾಡಿಯಲ್ಲಿ ಎ ಎಸ್ ಐ ಇದ್ರು ಒಬ್ರು ಅವ್ರ ಹತ್ರ ಹೋಗಿ ಹೇಳಿದ್ರು ಸರ್ ಈ ಥರ ಪ್ರಾಬ್ಲಮ್ ಆಗಿದೆ ಒಂದ್ಸತಿ ಬನ್ನಿ ಸರ್ ಅಲ್ಲಿ ಅವ್ರು ಮೂರು ಜನರು ನಾನು ತೋರಿಸ್ತೀನಿ ಯಾರು ಅಂತ ಅವ್ರು ಅಲ್ಲೇ ಇರ್ತಾರೆ ಇವಾಗೆಲ್ಲ ಹೋಗ್ಬಿಟ್ಟಿದ್ದಾರೆ ಅಲ್ಲೇ ಆದರೆ ಬನ್ನಿ ಅಂತ ಅವರು ಸರ್ ನೀವು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬೇಕು ನಾವು ಆ ಥರ ಬರೋಕ್ಕಾಗಲ್ಲ ಅಂತೆಲ್ಲ ಹೇಳಿ ಅವ್ರು ಹೋಗ್ಬಿಟ್ರು ಅವ್ರು ಅಲ್ಲೇ ನಿಂತ್ಕೊಂಡು ಜ್ಯೂಸ್ ಕುಡಿತಾ ಇದ್ರು ಬೋನವ್ರು ವಾಪಸ್ ಬಂದರು ಹೆಣ್ಮಕ್ಳನ್ನ ಕರ್ಕೊಂಡು ಸ್ಟೇಷನ್ಗೆ ಹೋಗೋದು ಬೇಡ ಅಂತ ಹೇಳಿ ನಾವು ಬಂದ್ಬಿಟ್ವಿ ಸರ್ ಆಮೇಲೆ ನಾವು ಈ ವಿಷಯನ ಬೇಡ ಏನಕ್ಕೆ ಸುಮ್ಮನೆ ಪರವಾಗಿಲ್ಲ ಅಂತ ಹೇಳ್ಕೊಳು ಓನೋರು ಬೇಡ ಬೇಡ ಅಂತಲೇ ಇದ್ದರು ನನಗೆ ನಾವೇನು ನಮ್ಮ ದೇಶದಲ್ಲಿಲ್ವಾ ನಾವೇನು ಪಾಕಿಸ್ತಾನದಲ್ಲಿದ್ದೀವಾ ಆಫ್ಘಾನಿಸ್ತಾನದಲ್ಲಿದ್ದೀವ ಕನ್ನ ಕನ್ನಡ ಮಾತಾಡಿದ್ರೆ ಜಗಳ ಮಾಡೋಕ್ಕೆ ಬರ್ತಾರೆ ಅದನ್ನೇ ಒಂದು ರೀಸನ್ ಆಗಿ ತೊಗೊಂಡು ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಬರ್ತಾರೆ ಚೈನ್ ಕಿತ್ಕೊಳ್ತಾರೆ ಕೈಯಲ್ಲಿರೋ ಉಂಗ್ರ ಉಂಗುರ ಕಿತ್ಕೊಳ್ತಾರೆ ಇದೆಲ್ಲ ಮಾಡೋಕ್ಕೆ ಬರ್ತಾರೆ ಏನು ದೌರ್ಜನ್ಯ ಸರ್ ಇದು ಹೆಂಗೆ ಸುಮ್ಮನೆ ಹಿಂಗೆ ಹೇಳಿ ನಾನು ಇವತ್ತು ನಾನು ಅದನ್ನು ಪೋಸ್ಟ್ ಹಾಕ್ತೆ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ದೇಶದಲ್ಲಿ ನಮಗೆ ಸರ್ ಸೇಫ್ಟಿ ಇರಬೇಕು ಸರ್ ನಾವು ಹೆದರ್ಕೊಂಡು ರೋಡಲ್ಲಿ ಓಡಾಡೋಕ್ಕಾಗತ್ತಾ ನಾವು ಓ ಈ ಸ್ಟ್ರೀಟಿಗೆಲ್ಲ ನಾವು ಹೋಗೋದು ಬೇಡ ಈ ಏರಿಯಾಗಳಿಗೆಲ್ಲ ನಾವು ಹೋಗೋದು ಬೇಡ ಯಾಕಂದರೆ ಇಲ್ಲಿ ಸೇಫ್ಟಿ ಇಲ್ಲ ಅನ್ನೋಕ್ಕಾಗುತ್ತಾ ನಾವು ಇಡೀ ಕರ್ನಾಟಕದಲ್ಲಿ ನಾವು ಎಲ್ಲಾದರೂ ರಾರಾಜಿಸ್ಕೊಂಡು ಓ ಓಡಾಡೋ ಥರ ಇರಬೇಕು ನಮಗೆ ಪ್ರೊಟೆಕ್ಷನ್ ಬೇಕು ನಮಗೆ ಆ ಥರ ಪ್ರಾಬ್ಲಮ್ ಆಗಬಾರ್ದು ಆ್ಯಂಡ್ ಎಸ್ಪೆಷಲಿ ನಾವೆಲ್ಲ ಹೆಣ್ಮಕ್ಳು ಇದ್ದೀವಿ ಅನ್ನೋ ಕಾರಣಕ್ಕಂತ ಗೊತ್ತಿಲ್ಲ ಎಷ್ಟು ಒಂದು ಜೋರಾಗಿ ಒಂದು ಇದು ಕಿರ್ಚಾಡ್ತಾರೆ ಅಂದರೆ ಅಂದರೆ ಇವರೆಲ್ಲ ಹೆಣ್ಮಕ್ಳಿದ್ದಾರೆ ಸೊ ಇವರೇನು ಇಳಿಯಲ್ಲ ಗಾಡಿಯಿಂದ ಅದೊಂದು ಇರುತ್ತಲ್ಲ ಇವಾಗ ನ್ಯಾಚುರಲಿ ಒಬ್ಬ ಗಂಡಸಿಗೆ ಫ್ಯಾಮ್ಲಿ ಒಬ್ಬ ಗಂಡಸಿಗೆ ಹೆಣ್ಮಕ್ಳು ಇದ್ದಾರೆ ಅಂದಾಗ ಫಸ್ಟ್ ಅವ್ರ ಸೇಫ್ಟಿ ನನ್ನ ಹೆಣ್ಮಕ್ಳಿಗೇನಾಗಬಾರ್ದು ಅನ್ನೋದು ಅವ್ರಿಗೆ ನನ್ನ ಹೆಂಡ್ತಿ ಇದಾರೆ ನನ್ನ ಫ್ಯಾಮ್ಲಿ ಇದೆ ಗಾಡಿಯಲ್ಲಿ ಅವ್ರಿಗೇನಾಗಬಾರ್ದು ಅಂತ ಅದನ್ನು ಯೋಚನೆ ಮಾಡ್ತಾರೆ ಪ್ರತಿ ಗಂಡಸು ಇವರು ಅದನ್ನೇ ಅಡ್ವಾಂಟೇಜ್ ತಗೊಳ್ಳೋದು ಸರ್ ಇವರು ಗಂಡಸು ಒಬ್ಬನೇ ಇದ್ದಾನೆ ಇಬ್ಬರಿದ್ರೆ ಸ್ವಲ್ಪ ಹೆದ್ರಕೊಳ್ತಾರೆ ಅನ್ಸುತ್ತೆ ಒಬ್ಬನೇ ಇದ್ದಾನೆ ಏನು ಮಾಡೋಕ್ಕಾಗಲ್ಲ ಅದು ಹೆಣ್ಮಕ್ಳು ಇದ್ದಾರೆ ಗಾಡಿಯಲ್ಲಿ ಏನು ಬೇಕಾದ್ರೂ ಮಾತಾಡ್ಬೋದು ಅನ್ನೋದು ತಪ್ಪು ಅದಾಗಬಾರ್ದು ಮೇಡಮ್ ಒಂದು ಕನ್ನಡ ಮಾತಾಡಿದ್ದೇ ತಪ್ಪಾಯ್ತು ಆ ಜಾಗದಲ್ಲಿ ಯಾಕಂತ ಹೇಳಿದ್ರೆ ಅಲ್ಲಿ ಹಿಂದಿ ಮಾತಾಡೋರಿದ್ರು ಉರ್ದು ಮಾತಾಡೋರಿದ್ರು ಇಂಗ್ಲೀಷ್ ಇದ್ರು ಅಂತ ಒಂದು ಜೊತೆಗೆ ಅಲ್ಲಿ ಸಹಾಯಕ್ಕೆ ಯಾರು ಬರಲಿಲ್ಲ ಸ್ಥಳೀಯರು ಅನ್ನೋದು ಒಂದು ಆರೋಪ ಇದು ಖಂಡಿತ ಬರಲಿಲ್ಲ ಸರ್ ನಾವಲ್ಲಿ ಊಟ ಮಾಡಿ ಆಚೆ ಬಂದ್ವಿ ಆ ರೆಸ್ಟೋರೆಂಟ್ ಅವ್ರ ಹತ್ರ ಅಟ್ಲೀಸ್ಟ್ ಬರಬೇಕಲ್ವ ನಾವು ಅವ್ರಿಗೆ ಬಿಸ್ನೆಸ್ ಕೊಟ್ಟಿದ್ದೀವಿ ಅವ್ರು ನೋಡಿದಾರೆ ವ್ಯಾಲೆ ಪಾರ್ಕಿಂಗ್ ಇದ್ದಾರೆ ಒಬ್ಬರು ಬಂದಿಲ್ಲ ಒಬ್ಬರು ಬಂದು ನೀವು ಸರಿ ಅಂತ ಹೇಳಿಲ್ಲ ಪ್ರತಿಯೊಬ್ರು ಅಂದರೆ ಹೋಗಿ ಸರ್ ಆಯಿತು ಏನಾಗಿಲ್ವಲ್ಲ ಅನ್ನೋ ರೀತಿಯಲ್ಲಿ ಸೊ ಇದು ಹಿಂಗೆ ಆದರೆ ಏನಾಗುತ್ತೆ ಅವರು ಅವ್ರ ಪಾಡಿಗೆ ಅವ್ರಿಗೇನು ಬೇಕು ಚೈನ್ ಬೇಕಾ ಇನ್ನೊಂದು ಬೇಕಾ ಅವ್ರಿಗೇನು ಮಾ ಬೇಕು ಕಿತ್ಕೊಂಡು ಹೋಗ್ತಾ ಇರ್ತಾರೆ ನಾವು ನೋಡ್ತಾ ಇರಬೇಕಷ್ಟೆ ನಾವು ಇಲ್ಲಿ ಹುಟ್ಟಿರೋ ತಪ್ಪಿಗೆ ನಾವು ನೋಡ್ತಾ ಇರ್ಬೇಕು ಹಾಗೆ ನಾವಿಲ್ಲಿ ಹುಟ್ಟಿದ್ದೀವಿ ಅಂದಮೇಲೆ ವಿ ನೀಡ್ ದ್ಯಾಟ್ ಪ್ರೊಟೆಕ್ಷನ್ ನಾವಿಲ್ಲಿ ನಾವಿಲ್ಲಿ ಇಷ್ಟು ವರ್ಷದಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಮೇಲೇನೇ ದೌರ್ಜನ್ಯ ಆಗುತ್ತೆ ಅಂದರೆ ಅಮಾಯಕರ ಬಗ್ಗೆ ಏನು ಸರ್ ಕೂಲಿ ಕೆಲಸ ಮಾಡ್ತಿರ್ತಾರೆ ಪಾಪ ತಿರುಗಿ ಮಾತಾಡೋಕೆ ಬರಲ್ಲ ಏನು ಮಾಡೋ ಅಂಥವ್ರಿಗೆ ಏನಾಗುತ್ತೆ ಅವ್ರ ಪರಿಸ್ಥಿತಿ ಸೊ ಅದಕ್ಕೆ ಐ ಐಟುಕ್ ಆ ಸ್ಟೆಪ್ ಇವತ್ತು ನಾನು ವಾಯ್ಸ್ ಔಟ್ ಮಾಡಬೇಕು ಅಂತ ಅಷ್ಟೆ ಆ ಕ್ಷಣಕ್ಕೆ ನೀವು ಲೀಗಲ್ ಹೋಗ್ಲಿಲ್ಲ ಕಂಪ್ಲೇಂಟ್ ಕೊಡೋದಕ್ಕೇನು ಹೋಗ್ಲಿಲ್ಲ ಬಟ್ ಈಗ ವಿಚಾರ ದೊಡ್ಡದಾಗಿದೆ ಈಗೇನಾದರೂ ಪೊಲೀಸ್ ಕಂಪ್ಲೇಂಟ್ ನೀವು ಫೈಲ್ ಮಾಡೋದಾಗಿ ಅಥವಾ ಪೊಲೀಸವರೆ ಕೂಡ ನಿಮ್ಮ ಸಂಪರ್ಕ ಮಾಡಿ ನಿಮ್ಮ ಹತ್ರ ಏನು ಕಂಪ್ಲೇಂಟ್ ತಗೊಳತಾರೆ ಅಂತ ಅದೇ ಪೊಲೀಸವರು ಇವಾಗ ಒಬ್ಬರು ನನಗೆ ಬಂದು ಹೇಳಿದ್ರು ಪೊಲೀಸವರು ನಿಮ್ಮನ್ನು ಟ್ರೈ ಮಾಡ್ತಿದಾರಂತೆ ರೀಚ್ ಮಾಡೋಕ್ಕೆ ಅಂತ ಬಟ್ ಇವತ್ತೆಲ್ಲ ನನಗೆ ಚಾನೆಲ್ ಕಡೆಯಿಂದ ಕಾಲ್ ಮತ್ತೆ ಎಲ್ಲರ ಹತ್ರ ಮಾತಾಡ್ತಿರೋದ್ರಿಂದ ಮೇ ಬಿ ಅವ್ರಿಗೆ ನನ್ನನ್ನು ರೀಚ್ ಮಾಡೋಕ್ಕಾಗಿಲ್ಲ ಅನ್ಸುತ್ತೆ ಸರ್ ನಾನು ಖಂಡಿತ ಬೋನವ್ರ ಹತ್ರ ಡಿಸ್ಕಸ್ ಮಾಡಿ ಇದನ್ನು ಈ ನಾವು ಮತ್ತೆ ಕೇಸ್ ಕೊಡೋದು ಯಾಕಂದರೆ ನಮ್ಗೆ ಅವ್ರ ಮೂರು ಜನರು ತುಂಬ ಚೆನ್ನಾಗಿ ಗೊತ್ತು ಅವ್ರ ಮುಖಗಳು ನಾನು ಫೋಟೋ ತೆಗೆದು ನಾನು ಹಾಕಿದ್ದೀನಿ ಸೊ ನಮಗೆ ಅವ್ರ ತುಂಬ ಚೆನ್ನಾಗಿ ಗೊತ್ತು ಸೊ ಖಂಡಿತ ನಾವು ತಗೋಬೋದು ಬಟ್ ಭುವನ್ ಅವರು ಏನು ಡಿಸೈಡ್ ಮಾಡ್ತಾರೆ ಗೊತ್ತಿಲ್ಲ ನಾನು ಅವ್ರ ಹತ್ರ ಡಿಸ್ಕಸ್ ಮಾಡಿ ನಾನು ಡಿಸೈಡ್ ಮಾಡ್ತೀನಿ ಮೇಡಮ್ ಈಗ ನಡೆದಿರುವಂಥ ಬೆಳವಣಿಗೆಗೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಕೇಳ್ತಾರೆ ರೀಸೆಂಟಾಗಿ ಹನುಮಾನ್ ಚಾಲೀಸಾ ಹೇಳಿದ್ರು ಅಂತೇಳಿ ಒಂದಿಷ್ಟು ಅಲ್ಲೇ ಆಯ್ತು ಅಂತೇಳಿ ಒಂದು ಪ್ರಕರಣ ಎರಡನೇದು ರೀಸೆಂಟಾಗಿ ಜೈ ಶ್ರೀರಾಮ್ ಅಂದರೆ ಶ್ರೀರಾಮನವಮಿ ದಿನನೇ ಜೈ ಶ್ರೀರಾಮ್ ಹೇಳಿದ್ರು ಅಂತೇಳಿ ಮೂರು ಜನ ಯುವಕರ ಮೇಲೆ ಅನ್ಯಕೋಮಿನ ಯುವಕರು ಅಲ್ಲೇ ಮಾಡಿದಂಥ ಎರಡನೇ ಪ್ರಕರಣ ಆಗಲಿ ಸೊ ಇದನ್ನೆಲ್ಲ ಸಾಕಷ್ಟು ಗಮನಿಸ್ತಾ ಇದ್ದೀರಿ ಈಗ ಅದೇ ರೀತಿಯಾದ ಒಂದು ಸಂದರ್ಭ ಇದು ಕೂಡ ಏನು ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ ಈ ಥರ ಒಂದು ಘಟನೆಗಳು ಸಮಾಜದಲ್ಲಿ ಮರಿಕಳಿಸ್ತಾ ಇರುವಂಥದ್ದು ಜೊತೆಗೆ ಏನು ಹೆಚ್ಚು ಸಂದೇಶ ಕೊಡ್ತಾ ಕೊಡ್ತಾ ಇದೆ ಇದು ಸಮಾಜಕ್ಕೆ ಸರ್ ನಾನು ಹೇಳೋದು ಒಂದೇ ಇವಾಗ ನಾವು ಒಂದು ಕರಮ ಅಂತ ರೆಸ್ಟೋರೆಂಟಲ್ಲಿ ಊಟಕ್ಕೆ ಹೋಗಿದ್ದೀವಿ ಅಂದರೆ ನಾವು ಯಾರ ಪರ ವಿರುದ್ಧ ಇಲ್ಲ ನಮಗೆಲ್ಲರೂ ಒಂದೇ ಎಲ್ಲರೂ ಮನುಷ್ಯರೇ ನಮಗೆ ಎಲ್ಲರೂ ಒಂದೇ ನಮಗೆ ಈ ಜನಾಂಗ ಆ ಜನಾಂಗ ಅಂತ ಇಲ್ಲವೇ ಇಲ್ಲ ನಾವು ನೋಡಿ ಆ ರೆಸ್ಟೋರೆಂಟಲ್ಲಿ ನಮ್ಗೆ ಇಷ್ಟ ನಮಗೆ ನಮ್ಗೆ ಆ ಊಟ ನಮ್ಗೆ ಎಷ್ಟೊಂದು ಜನ ಸ್ನೇಹಿತರು ಇದ್ದಾರೆ ನಮ್ಗೆ ಅವರು ಹಬ್ಬ ಹಬ್ಬಕ್ಕೆ ನಮ್ಗೆ ಅವರು ಬಿರಿಯಾನಿ ಮಾಡಿ ಕಳಿಸ್ತಾರೆ ನಮ್ಗೆ ಖುಷಿ ಸರ್ ನಮಗೆ ಯಾವ ಈ ಜನಾಂಗ ಆ ಜನಾಂಗ ಈ ಕಾಸ್ಟು ಆ ಕಾಸ್ಟು ಅಂತ ಇಲ್ಲವೇ ಇಲ್ಲ ನಾವು ಎಲ್ಲರೂ ಒಂದೇ ಥರ ನೋಡ್ತೀವಿ ನಾವು ಅದಕ್ಕೆ ನಾವು ಅಲ್ಲಿ ಊಟಕ್ಕೆ ಹೋಗಿದ್ದು ನಾವು ಅಲ್ಲಿ ಅಷ್ಟು ಚೆನ್ನಾಗಿ ಊಟ ಮಾಡ್ಕೊಂಡು ಬಂದ್ವಿ ಬಟ್ ನಮ್ಮೇಲೆ ಈ ಥರ ಆಯಿತು ನಾನು ಹೇಳೋದೇನೆಂದ್ರೆ ಎಲ್ಲರೂ ಕೆಟ್ಟವರು ಅಂತ ಹೇಳ್ತಾ ಇಲ್ಲ ಕೆಲವ್ರು ಇದ್ದಾರೆ ಆ ಕೆಲವ್ರನ್ನ ನೀವು ಹಿಡಿದು ಆಚೆ ಹಾಕಿ ಆ ಕೆಲವರನ್ನ ಹಿಡಿದು ಜೈಲೊಳಗೆ ಹಾಕಿ ಆ ಕೆಲವರು ಯಾರು ಈ ಇಡೀ ಜನಾಂಗನ ತಪ್ಪು ಅಂತ ತೋರಿಸ್ತಾ ಇದ್ದಾರೆ ಇಲ್ಲ ಈ ಇಡೀ ಸಮುದಾಯನೇ ತಪ್ಪು ಅಂತ ಮಾಡ್ತಾರೆ ಆ ಕೆಲವ್ರನ್ನ ನೀವು ಹಿಡೀರಿ ನಾವು ಎಲ್ಲರೂ ತಪ್ಪು ಅಂತ ಹೇಳ್ತಾ ಇಲ್ಲ ಆ ಕೆಲವರು ಯಾರಿತರ ತಪ್ಪು ಮಾಡ್ತಾ ಇದ್ದಾರೆ ಅವರನ್ನು ನೀವು ದಯವಿಟ್ಟು ಅವ್ರಿಗೆ ಶಿಕ್ಷೆ ಕೊಡಿ ಅಂತ ನಾವು ಥ್ಯಾಂಕ್ ಯು